ಹಲೋ ಅವ್ರಿ ವನ್ ವೆಲ್ಕಮ್ ಟು ಅಡುಗೆ ಟಿ ವಿ ಇನ್ನೂ ಯಾರಾದರೂ ಅಡುಗೆ ಟಿವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾವುದೇ ರೀತಿಯಾದಂಥ ರೆಸಿಪೀಸ್ನ ಮಿಸ್ ಮಾಡ್ಕೊಳ್ಬೇಡಿ ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಹಾಗಲಕಾಯಿ ಪಲ್ಯ ಮಾಡೋದನ್ನು ತೋರಿಸಿದ್ದೆ ಸೊ ಕಹಿ ಆಗಿರಬೇಕಲ್ವಾ ಸೊ ಇವತ್ತು ನಾನು ಸ್ವೀಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಯಾವ ಸ್ವೀಟು ಇದನ್ನ ಹೇಗೆ ಮಾಡೋದು ಅಂತ ನೀವೇ ನೋಡಿ ಎಸ್ ಇವತ್ತು ನಾನು ತೋರಿಸ್ತಾ ಇರೋದು ಮೈಸೂರು ಪಾಕ್ ಇದನ್ನ ಹೇಗೆ ಮಾಡೋದು ಅಂತ ನೋಡಿ ತುಂಬ ಈಸಿ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಮೊದಲು ನಾನು ಒಂದು ಪ್ಯಾನಲ್ಲಿ ಎರಡೂವರೆ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನೀರು ಇದ್ದೀನಿ ಸೊ ಇದನ್ನು ಇವಾಗ ಸಕ್ಕರೆ ಎಲ್ಲ ಕರಗಿಸಿ ಪಾಕ ಮಾಡಿಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿರಲಿ ಹೀಗೆ ಕೈ ಆಡಿಸ್ತಾನೆ ಇರಿ ಬೇಗ ಸಕ್ಕರೆ ಕರಗತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಸಕ್ಕರೆ ಕರಗಿದೆ ಹಾಗೆ ಸ್ವಲ್ಪ ದಪ್ಪ ಕೂಡ ಆಗಿದೆ ಅಂದರೆ ಪಾಕ ಆಗ್ತಾಯಿದೆ ಅಂತ ಸೊ ಈ ರೀತಿ ಸಕ್ಕರೆ ಕರಗಿ ಈ ರೀತಿ ಬಬಲ್ಸ್ ಬರುವಾಗ ಅವಾಗವಾಗ ಮುಟ್ಟು ನೋಡ್ತಾಯಿರಿ ಒಂದೇಳೆ ಪಾಕ ಬರುತ್ತಾ ಅಂತ ಸೊ ಆಲ್ಮೋಸ್ಟ್ ಬರ್ತಾ ಇದೆ ಸೊ ನೆಕ್ಸ್ಟು ಪಾಕ ಬಂದಾದಮೇಲೆ ನೋಡಿ ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಅದು ಹಾಕಿದ ಮೇಲೆ ಹೀಗೆ ಕಂಟಿನ್ಯೂಸ್ ಆಗಿ ತಿರ್ಗಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗತ್ತೆ ನೆಕ್ಸ್ಟು ತುಪ್ಪ ಇದ್ದೀನಿ ಒಂದೂವರೆ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಆದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು ನಿಧಾನವಾಗಿ ಕಲಿಸ್ತಾಯಿರಿ ಎಲ್ಲ ಕರಗತ್ತೆ ಮಿಕ್ಸ್ ಆಗ್ತದೆ ನೋಡಿ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಆದಮೇಲೆ ಮತ್ತೆ ನೆಕ್ಸ್ಟು ಮತ್ತೆ ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಹಾಕ್ಕೊಳ್ತಾ ಅವಾಗವಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಸೊ ತುಪ್ಪ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ನೋಡಿ ತುಪ್ಪ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಹಾಗೆ ಕಲರ್ ಕೂಡ ಲೈಟಾಗಿ ಚೇಂಜ್ ಆಗ್ತಾ ಇದೆ ಸೊ ಆಲ್ಮೋಸ್ಟ್ ಈ ರೀತಿ ತುಪ್ಪ ಹಾಕಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬೇಕು ಫುಲ್ಲು ಅದು ನೋಡಿ ಮತ್ತೆ ಇವಾಗ ತುಪ್ಪ ಹಾಕೊಳ್ತಾ ಇದ್ದೀನಿ ಈ ರೀತಿ ಒಂದೂವರೆ ಕಪ್ಪಷ್ಟು ತುಪ್ಪನೂ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ತಾ ಹೋಗಬೇಕು ಸೊ ಬಿಡಬೇಡಿ ಚೆನ್ನಾಗಿ ಈ ರೀತಿ ಕಲಿಸ್ತಾ ಇರಬೇಕು ಇಲ್ಲ ಗಂಟು ಗಂಟು ಆಗುತ್ತೆ ಸೊ ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು ಮೀಡಿಯಂ ಇರಲಿ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಬೇಡಿ ಆ್ಯಂಡ್ ಇನ್ನೂ ಯಾರಾದರೂ ಅಡುಗೆ ಟಿ ವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ವೆರೈಟೀಸ್ ತೋರಿಸ್ತಾ ಇರ್ತೀನಿ ಹಾಗೆ ನೀವು ಯಾವುದನ್ನ ಹೇಗೆ ಮಾಡೋದು ಅಂತ ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾವ ರೆಸಿಪಿ ಬೇಕಾದರೂ ಬರತ್ತೆ ನೋಡ್ಕೊಳ್ಬಹುದು ನೀವು ಕೂಡ ಟ್ರೈ ಮಾಡಬಹುದು ಡೈಲಿ ತೋರಿಸ್ತಾ ಇರ್ತೀನಿ ಮರಿಬೇಡಿ ಮಿಸ್ ಮಾಡಿದೆ ನೋಡಿ ನೋಡಿ ನೆಕ್ಸ್ಟ್ ಮತ್ತೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ತುಪ್ಪ ಹಾಕೊಳ್ತಾ ಕಲಿಸ್ಕೊಳ್ತಾ ಹೋಗ್ಬೇಕು ಈ ರೀತಿ ಸೊ ಇಷ್ಟು ತುಪ್ಪ ಹಾಕ್ಕೊಂಡ್ರೆ ಅದು ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ ನೋಡಿ ಇವಾಗ ಇದೇನು ಆಲ್ಮೋಸ್ಟ್ ಆಗ್ತಾ ಇದೆ ಸೊ ಈ ರೀತಿ ಆಗೋಕ್ಕೆ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಸೊ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಆಗ್ತಾ ಇದೆ ಸೊ ಸೈಡ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಸೈಡಲ್ಲಿ ಚೆನ್ನಾಗಿ ಬೆಂದಿದೆ ಅಂತ ಪ್ಯಾನಿಂದ ಸಪ್ರೇಟ್ ಆಗುತ್ತೆ ಆ್ಯಂಡ್ ಸ್ವಲ್ಪ ನಿಮಗೆ ಎಳೆ ಎಳೆ ಥರ ಸ್ವಲ್ಪ ನೊರೆ ಥರ ಕಾಣುತ್ತೆ ಸೈಡ್ಸಲ್ಲಿ ಆ ರೀತಿ ಆದರೆ ಬೆಂದಿದೆ ಅಂತ ನೋಡಿ ಈ ರೀತಿ ಆಗುತ್ತೆ ಸೊ ಈ ರೀತಿ ಪೂರ್ತಿ ಹಿಟ್ಟು ಕೂಡ ಈ ರೀತಿ ಆಗುತ್ತೆ ಮಿಕ್ಸ್ಚರು ಸೊ ಹಾಗಾದಾಗ ಒಂದು ಪ್ಲೇಟಲ್ಲಿ ತುಪ್ಪನ ಸವರಿ ಇಟ್ಕೊಳ್ಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಫುಲ್ಲು ಅದೇ ಥರ ಆಯಿತು ಇದನ್ನು ನಾನಿವಾಗ ತುಪ್ಪ ಹಚ್ಚಿಟ್ಕೊಂಡಿರೋ ಅಂಥ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕಿ ಇದನ್ನು ಇವಾಗ ಚೆನ್ನಾಗಿ ಸಮವಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆಯೂ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಆ್ಯಂಡ್ ಈ ರೀತಿ ಸ್ಪ್ರೆಡ್ ಆದಮೇಲೆ ಟ್ವೆಂಟಿ ಅಷ್ಟು ಇದನ್ನ ತಣ್ಣಗಾಗೋಕ್ಕೆ ಬಿಡಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಆಗಿದೆ ಇದನ್ನ ಇವಾಗ ಕಟ್ ಮಾಡ್ತಾ ಸೊ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಸ್ವಲ್ಪ ಮೆತ್ತಗಿರುತ್ತೆ ಈ ರೀತಿ ಇದ್ದಾಗ ಕಟ್ ಮಾಡಿ ಇಟ್ಕೊಳ್ಳಿ ಆವಾಗ ಫುಲ್ಲು ಮೇಲೆ ನಿಮಗೆ ತೆಗಿಯೋಕೆ ಈಸಿ ಆಗುತ್ತೆ ಆ್ಯಂಡ್ ಯಾವುದೂ ಕೂಡ ಪುಡಿ ಪುಡಿ ಆಗೋದಿಲ್ಲ ನೋಡಿ ಇವಾಗ ಮತ್ತೆ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬಿಟ್ಟಿದ್ದೀನಿ ಅದಾದಮೇಲೆ ನೋಡಿ ರೆಡಿ ಆಗಿದೆ ಯಾವುದೂ ಕೂಡ ಪುಡಿ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿರುತ್ತೆ ಶೇಪು ಆ್ಯಂಡ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ರೆಸಿಪಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು